ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 23/5/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನೀವು ಎಂದೂ ವಿಘ್ನ ರೂಪ ಆಗಬಾರದು. ಆಂತರ್ಯದಲ್ಲಿ ಯಾವುದಾದರೂ ಅವಗುಣ ಇದ್ದರೆ ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಿ. ಇದು ಸತ್ಯ ವಜ್ರ ಆಗುವಂತಹ ಸಮಯ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಮಾತಿನಲ್ಲಿ ಕೊರತೆ ಆದಾಗ ಆತ್ಮದ ಬೆಲೆ ಕಡಿಮೆ ಆಗಲು ಪ್ರಾರಂಭ ಆಗುತ್ತದೆ? ಉತ್ತರ, ಆತ್ಮದಲ್ಲಿ ಮೊದಲು ಅಪವಿತ್ರತೆ ಅನ್ನುವ ಕೊರತೆ ಸೇರಿಕೊಳ್ಳುತ್ತದೆ. ಯಾವಾಗ ಆತ್ಮ ಪವಿತ್ರ ಆಗಿರುತ್ತದೆಯೋ ಆಗ ಆತ್ಮದ ಗ್ರೇಡ್ ಬಹಳಷ್ಟು ಶ್ರೇಷ್ಠ ಆಗಿರುತ್ತದೆ. ಪವಿತ್ರ ಆತ್ಮ ಅಮೂಲ್ಯ ರತ್ನ ಆಗಿದೆ. ಪವಿತ್ರ ಆತ್ಮ ನಮಸ್ಕಾರವನ್ನು ಮಾಡಿಸಿಕೊಳ್ಳಲು ಯೋಗ್ಯ ಆಗಿದೆ. ಅಪವಿತ್ರತೆಯ ಸ್ವಲ್ಪ ಕೊರತೆ ಆತ್ಮದಲ್ಲಿ ಸೇರಿಕೊಂಡರೂ ಕೂಡ ಆತ್ಮದ ಬೆಲೆಯನ್ನು ಆ ಕೊರತೆ ಸಮಾಪ್ತಿ ಮಾಡಿಬಿಡುತ್ತದೆ. ನೀವೀಗ ಪರಮಾತ್ಮ ತಂದೆಯ ಸಮಾನ. ಸದಾ ಪವಿತ್ರ ವಜ್ರ ಆಗಬೇಕು. ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ತಮ್ಮ ಸಮಾನ ಪವಿತ್ರ ಆತ್ಮರನ್ನಾಗಿ ಮಾಡಲು. ಪವಿತ್ರ ಮಕ್ಕಳಿಗೆ ಒಬ್ಬ ತಂದೆಯ ನೆನಪು ಕಾಡಿಸುತ್ತದೆ. ಪವಿತ್ರ ಮಕ್ಕಳಿಗೆ ಒಬ್ಬ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇರುತ್ತದೆ. ಪವಿತ್ರ ಮಕ್ಕಳು ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಪವಿತ್ರ ಮಕ್ಕಳು ಬಹಳಷ್ಟು ಮಧುರರಾಗಿ ಇರುತ್ತಾರೆ. ಓಂ ಶಾಂತಿ, ಡಬಲ್ ಓಂ ಶಾಂತಿ ಎಂದು ನೀವು ಹೇಳಬಹುದು. ಮಕ್ಕಳಿಗೆ ಗೊತ್ತಿದೆ ಮತ್ತು ಬಾಪ್ತಾದರವರಿಗೂ ಗೊತ್ತಿದೆ. ಓಂ ಶಾಂತಿ ಅನ್ನುವ ಶಬ್ದದ ಅರ್ಥ ಆಗಿದೆ, ನಾನು ಆತ್ಮ ಆಗಿದ್ದೇನೆ. ಆತ್ಮನಾದ ನಾನು ಶಾಂತ ಸ್ವರೂಪನಾಗಿದ್ದೇನೆ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಮತ್ತು ಅವಶ್ಯವಾಗಿ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ, ಸುಖದ ಸಾಗರ ಆಗಿದ್ದಾರೆ, ಪವಿತ್ರತೆಯ ಸಾಗರ ಆಗಿದ್ದಾರೆ. ಶಾಂತ ಸ್ವರೂಪ ಆತ್ಮನಾದ ನಾನು ಅವಶ್ಯವಾಗಿ ಶಾಂತಿಯ ಸಾಗರ, ಸುಖದ ಸಾಗರ, ಪವಿತ್ರತೆಯ ಸಾಗರ ಆದಂತಹ ಪರಮಾತ್ಮ ತಂದೆಗೆ ಸಂತಾನ ಆಗಿದ್ದೇನೆ. ಪರಮಾತ್ಮ ತಂದೆ ಮೊಟ್ಟ ಮೊದಲು ಪವಿತ್ರತೆಯ ಸಾಗರ ಆಗಿದ್ದಾರೆ. ಪವಿತ್ರ ಆಗುವ ವಿಷಯದಲ್ಲೇ ಮನುಷ್ಯರಿಗೆ ಕಷ್ಟದ ಅನುಭವ ಆಗುತ್ತದೆ ಮತ್ತು ಪವಿತ್ರರಾದಾಗ ಮನುಷ್ಯರ ಗ್ರೇಡ್ ಬಹಳಷ್ಟು ಜಾಸ್ತಿಯಾಗುತ್ತದೆ. ಪ್ರತಿಯೊಂದು ಮಗು ಅರ್ಥ ಮಾಡಿಕೊಳ್ಳಬಹುದು. ಪವಿತ್ರತೆಯ ಶಕ್ತಿ ನಮ್ಮ ಗ್ರೇಡ್ ಅನ್ನು ಹೆಚ್ಚಿಸುತ್ತದೆ. ಈಗ ಇನ್ನೂ ನಾವು ಸಂಪೂರ್ಣ ಆಗಿಲ್ಲ. ಎಲ್ಲಾದರೂ ಒಂದು ಕಡೆ ಒಬ್ಬರಲ್ಲಿ ಒಂದು ಪ್ರಕಾರದ ಕೊರತೆ ಇದ್ದರೆ ಇನ್ನೊಬ್ಬರಲ್ಲಿ ಇನ್ನೊಂದು ಪ್ರಕಾರದ ಕೊರತೆ ಅವಶ್ಯವಾಗಿ ಇದೆ. ಪವಿತ್ರತೆ ಮತ್ತು ಯೋಗದಲ್ಲಿ ಮಕ್ಕಳಿಗೆ ಕೊರತೆಯ ಅನುಭವ ಆಗುತ್ತಿದೆ. ದೇಹಾಭಿಮಾನಕ್ಕೆ ವಶ ಆದಾಗ ನಮ್ಮಲ್ಲಿ ಕೊರತೆಯ ಅನುಭವ ಆಗುತ್ತದೆ. ಕೆಲವರಲ್ಲಿ ಜಾಸ್ತಿ ಅಪವಿತ್ರತೆಯ ಕೊರತೆ ಇದೆ, ಕೆಲವರಲ್ಲಿ ಕಡಿಮೆ ಅಪವಿತ್ರತೆಯ ಕೊರತೆ ಇರುತ್ತದೆ. ಭಿನ್ನ ಭಿನ್ನ ಪ್ರಕಾರದ ವಜ್ರ ಇರುತ್ತದೆ. ಆ ವಜ್ರವನ್ನು ಮ್ಯಾಗ್ನಿಫೈ ಗ್ಲಾಸ್ನಿಂದ ನೋಡಲಾಗುತ್ತದೆ. ಹೇಗೆ ನಾವು ಪರಮಾತ್ಮ ತಂದೆಯ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೇವೆ, ಅದೇ ರೀತಿ ಮಕ್ಕಳು ಸ್ವಯಂ ಅನ್ನು ಆತ್ಮ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆತ್ಮ ಒಂದು ರತ್ನ ಆಗಿದೆ ತಾನೆ. ಎಲ್ಲಾ ರತ್ನಗಳು ನಮಸ್ಕಾರವನ್ನು ಮಾಡಿಸಿಕೊಳ್ಳಲು ಯೋಗ್ಯ ಆಗಿದೆ. ರತ್ನಗಳಲ್ಲಿ ಮುತ್ತು ಇರುತ್ತದೆ, ಮಾಣಿಕ್ಯ ಇರುತ್ತದೆ, ಪುಖರಾಜ್ ಅನ್ನುವ ರತ್ನ ಇರುತ್ತದೆ. ಆ ಎಲ್ಲಾ ರತ್ನಗಳು ನಮಸ್ಕಾರವನ್ನು ಮಾಡಿಸಿಕೊಳ್ಳಲು ಯೋಗ್ಯ ಆಗಿದೆ. ಆದ್ದರಿಂದ ವಿಭಿನ್ನ ಪ್ರಕಾರದ ರತ್ನವನ್ನು ಸೇರಿಸುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ರತ್ನ ಆಗುತ್ತೀರಾ, ನಿಮಗೆ ಗೊತ್ತಿದೆ. ಬೇಹದ್ದಿನ ತಂದೆ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಅವಿನಾಶಿ ಜ್ಞಾನ ರತ್ನಗಳ ಆಭರಣದ ವ್ಯಾಪಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ಆಭರಣದ ವ್ಯಾಪಾರಿಯಾಗಿದ್ದಾರೆ. ಈ ಬ್ರಹ್ಮ ತಂದೆಗೂ ಕೂಡ ನಾವು ಆಭರಣಗಳ ವ್ಯಾಪಾರಿ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಜ್ಞಾನ ರತ್ನವನ್ನು ಕೊಡುತ್ತಾರೆ ಮತ್ತು ಪರಮಾತ್ಮ ತಂದೆಯ ರಥ ಆದಂತಹ ಬ್ರಹ್ಮ ಕೂಡ ಆಭರಣಗಳ ವ್ಯಾಪಾರಿಯಾಗಿದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆಗೂ ಕೂಡ ರತ್ನದ ಬೆಲೆ ಗೊತ್ತಿದೆ. ಮ್ಯಾಗ್ನಿಫೈ ಗ್ಲಾಸ್ನ ಮೂಲಕ ಆಭರಣ ಅಥವಾ ವಜ್ರವನ್ನು ಚೆಕ್ ಮಾಡಲಾಗುತ್ತದೆ. ಆ ವಜ್ರದಲ್ಲಿ ಎಷ್ಟು ಕಲ್ಮಶ ಇದೆ ಎಂದು ಮ್ಯಾಗ್ನಿಫೈ ಗ್ಲಾಸ್ನ ಮೂಲಕ ನೋಡಲಾಗುತ್ತದೆ. ಈ ರತ್ನ ಎಂತಹ ರತ್ನ ಆಗಿದೆ ಎಂದು ಮ್ಯಾಗ್ನಿಫೈ ಗ್ಲಾಸ್ನ ಮೂಲಕ ರತ್ನವನ್ನು ಚೆಕ್ ಮಾಡಲಾಗುತ್ತದೆ. ಅದೇ ರೀತಿ ಇಲ್ಲಿ ಪರಮಾತ್ಮ ತಂದೆ ಇವರು ಎಂತಹ ರತ್ನ ಆಗಿದ್ದಾರೆ ಎಂದು ಚೆಕ್ ಮಾಡುತ್ತಾರೆ. ಇವರು ಎಷ್ಟು ಸೇವಾದಾರಿ ಮಕ್ಕಳಾಗಿದ್ದಾರೆ ಎಂದು ತಂದೆ ಚೆಕ್ ಮಾಡುತ್ತಾರೆ. ರತ್ನಗಳನ್ನು ನೋಡಬೇಕು ಎಂದು ತಂದೆಯ ಮನಸ್ಸಿನಲ್ಲಿ ಇಚ್ಛೆ ಉತ್ಪನ್ನ ಆಗುತ್ತದೆ. ಬಹಳ ಒಳ್ಳೆಯ ರತ್ನ ಆಗಿದ್ದರೆ ಪರಮಾತ್ಮ ತಂದೆ ಆ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡುತ್ತಾರೆ. ಇವರು ಬಹಳ ಒಳ್ಳೆಯ ಮಗು ಆಗಿದ್ದಾರೆ ಎಂದು ತಂದೆ ಆ ಮಗುವನ್ನು ಪ್ರೀತಿಯಿಂದ ನೋಡುತ್ತಾರೆ. ಬೆಲೆ ಬಾಳುವ ರತ್ನ ಆದಂತಹ ಮಕ್ಕಳನ್ನು ಚಿನ್ನದ ಬಾಕ್ಸ್ನಲ್ಲಿ ಇಡಬೇಕು ಎಂದು ತಂದೆ ವಿಚಾರವನ್ನು ಮಾಡುತ್ತಾರೆ. ಪುಖರಾಜ್ ಮುಂತಾದ ರತ್ನವನ್ನು ಚಿನ್ನದ ಬಾಕ್ಸ್ನಲ್ಲಿ ಇಡುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ನಮ್ಮೆಲ್ಲರನ್ನು ಬೇಹದ್ದಿನ ರತ್ನವನ್ನಾಗಿ ಮಾಡುತ್ತಾರೆ.
ಅಂದ ಮೇಲೆ ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡಿದ್ದೀರಾ, ನಾನು ಯಾವ ಪ್ರಕಾರದ ರತ್ನ ಆಗಿದ್ದೇನೆ, ನನ್ನಲ್ಲಿ ಯಾವುದೇ ಪ್ರಕಾರದ ಕೊರತೆ ಇಲ್ಲ ತಾನೆ. ಹೇಗೆ ಆಭರಣವನ್ನು ಚೆನ್ನಾಗಿ ಚೆಕ್ ಮಾಡಲಾಗುತ್ತದೆ, ಪ್ರತಿಯೊಂದು ಆಭರಣವನ್ನು ಕೂಡ ಚೆಕ್ ಮಾಡಬೇಕಾಗುತ್ತದೆ. ಅದೇ ರೀತಿ ಇಲ್ಲಿ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವನ್ನು ಕೂಡ ಚೆಕ್ ಮಾಡಬೇಕಾಗುತ್ತದೆ. ನೀವೆಲ್ಲರೂ ಚೈತನ್ಯ ರತ್ನ ಆಗಿದ್ದೀರಾ, ಅಂದ ಮೇಲೆ ಪ್ರತಿಯೊಬ್ಬರು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನು ಎಷ್ಟು ಸಬ್ಜ್ ಪರಿ ಆಗಿದ್ದೇನೆ, ಅಂದರೆ ನಾನು ಎಷ್ಟು ಸಬ್ಜ್ ಅನ್ನುವಂತಹ ರತ್ನದ ಸಮಾನ ಸೂಕ್ಷ್ಮ ದೇವತೆ ಆಗಿದ್ದೇನೆ, ನಾನು ನೀಲಂ ಅನ್ನುವ ರತ್ನದ ಸಮಾನ ಎಷ್ಟು ಸೂಕ್ಷ್ಮ ದೇವತೆ ಆಗಿದ್ದೇನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಹೇಗೆ ಹೂಗಳಲ್ಲಿ ಕೆಲವರು ಸದಾ ಗುಲಾಬಿ ಹೂವಾಗಿದ್ದಾರೆ, ಕೆಲವರು ಕೇವಲ ಗುಲಾಬಿ ಹೂವಾಗಿದ್ದಾರೆ, ಇನ್ನು ಕೆಲವರು ಬೇರೆ ಪ್ರಕಾರದ ಹೂವಾಗಿರುತ್ತಾರೆ. ಅದೇ ರೀತಿ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಆಗಿದ್ದೀರಾ. ಪ್ರತಿಯೊಬ್ಬರು ಸ್ವಯಂನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಇಡೀ ದಿನದಲ್ಲಿ ನಾನು ಏನನ್ನು ಮಾಡಿದೆ ಎಂದು ನೀವು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಇಡೀ ದಿನದಲ್ಲಿ ನಾನು ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ ಎಂದು ನಾವು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಇಲ್ಲಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ನಾರದನ ಉದಾಹರಣೆಯನ್ನು ಹೇಳಿದ್ದಾರೆ. ನಾರದನಿಗೆ ಹೇಳಲಾಯಿತು, ನಿನ್ನ ಮುಖವನ್ನು ನೋಡಿಕೋ ಎಂದು. ಅಂದ ಮೇಲೆ ಇದು ಒಂದು ಕಥೆಯಾಗಿದೆ. ಇಲ್ಲಿ ಎಷ್ಟೆಲ್ಲಾ ಜನ ಮಕ್ಕಳಿದ್ದೀರೋ ಪ್ರತಿಯೊಬ್ಬರೂ ಸ್ವಯಂ ಅನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಯಾವ ಪರಮಾತ್ಮ ತಂದೆ ನನ್ನನ್ನು ವಜ್ರವನ್ನಾಗಿ ಮಾಡುತ್ತಿದ್ದಾರೆ, ಆ ಪರಮಾತ್ಮ ತಂದೆಯ ಜೊತೆಗೆ ನನಗೆ ಎಷ್ಟು ಪ್ರೀತಿ ಇದೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ನನ್ನ ಮನಸ್ಸು ಬೇರೆ ಯಾವ ಕಡೆಯೂ ಅಲೆದಾಡುತ್ತಿಲ್ಲ ತಾನೆ. ನನ್ನ ಸ್ವಭಾವ ಎಷ್ಟು ದೈವಿ ಸ್ವಭಾವ ಆಗಿದೆ, ನಾನು ಎಷ್ಟು ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಮನುಷ್ಯರ ಸ್ವಭಾವ ಮನುಷ್ಯರಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ. ಈಗ ಪ್ರತಿಯೊಬ್ಬರಿಗೂ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಆ ಮೂರನೇ ನೇತ್ರದ ಮೂಲಕ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ನೆನಪಿನಲ್ಲಿ ನಾನು ಎಷ್ಟು ಸಮಯ ಸ್ಥಿತಾಗಿರುತ್ತೇನೆ ಎಂದು, ಇಡೀ ದಿನದಲ್ಲಿ ಎಷ್ಟು ಸಮಯ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ನನ್ನ ನೆನಪು ಎಷ್ಟು ಹೋಗಿ ತಲುಪುತ್ತಿದೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ನಮಗೆ ರೋಮಾಂಚನ ಆಗಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನಮಗೆ ರೋಮಾಂಚನ ಆಗಬೇಕು. ಆದರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಮಾಯೆಯ ವಿಘ್ನ ಹೇಗಿದೆ ಅಂದರೆ ಮಕ್ಕಳಿಗೆ ಖುಷಿಯಲ್ಲಿ ಇರಲು ಮಾಯೆ ಬಿಡುವುದಿಲ್ಲ, ಮಕ್ಕಳಿಗೆ ಗೊತ್ತಿದೆ. ಈಗ ಇನ್ನು ನಾವೆಲ್ಲರೂ ಪುರುಷಾರ್ಥಿಗಳಾಗಿದ್ದೇವೆ, ಅಂತ್ಯದಲ್ಲಿ ನಮ್ಮೆಲ್ಲರ ರಿಸಲ್ಟ್ ಬರುತ್ತದೆ. ಅಂದ ಮೇಲೆ ನಾವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಯಾವುದಾದರೂ ಅವಗುಣ ಇದ್ದರೆ ಈಗಲೇ ನಾವು ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬಹುದು. ಈಗ ನಾವು ಸಂಪೂರ್ಣ ಪವಿತ್ರ ವಜ್ರ ಆಗಬೇಕು. ಒಂದು ವೇಳೆ ಸ್ವಲ್ಪ ಅವಗುಣ ನಮ್ಮಲ್ಲಿ ಇದ್ದರೂ ಕೂಡ ನಮ್ಮ ಬೆಲೆ ಕಡಿಮೆ ಆಗುತ್ತದೆ ಎಂದು ನಿಮಗೆ ಅರ್ಥ ಆಗುತ್ತದೆ. ಆತ್ಮದಲ್ಲಿ ಸ್ವಲ್ಪ ಕೊರತೆ ಇದ್ದರೂ ಕೂಡ ಆತ್ಮದ ಬೆಲೆ ಕಡಿಮೆ ಆಗಿಬಿಡುತ್ತದೆ. ನೀವೆಲ್ಲರೂ ರತ್ನ ಆಗಿದ್ದೀರಾ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಕ್ಕಳೇ, ಸದಾ ಪವಿತ್ರ ಆದಂತಹ ಬೆಲೆ ಬಾಳುವ ವಜ್ರ ನೀವೀಗ ಆಗಬೇಕು. ಪುರುಷಾರ್ಥವನ್ನು ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೆ. ಇಂದು ಯೋಗದ ಸಮಯದಲ್ಲಿ ಮಧ್ಯದಲ್ಲಿ ಬಾಪ್ತಾದ ಪೀಠದಿಂದ ಕೆಳಗಡೆ ಇಳಿದು ಸಭೆಯಲ್ಲಿರುವ ಎಲ್ಲಾ ಮಕ್ಕಳ ಮಧ್ಯದಲ್ಲಿ ಸುತ್ತಾಡಿದರು. ನಯನದ ಮೂಲಕ ಒಂದೊಂದು ಮಗುವಿನ ಜೊತೆ ಪರಮಾತ್ಮ ತಂದೆ ಮಿಲನವನ್ನು ಮಾಡುತ್ತಿದ್ದರು. ಅಂದರೆ ಪ್ರತಿಯೊಂದು ಮಗುವಿಗೂ ತಂದೆ ದೃಷ್ಟಿಯನ್ನು ಕೊಟ್ಟರು. ಇಂದು ಪರಮಾತ್ಮ ತಂದೆ ಏಕೆ ಪೀಠದಿಂದ ಇಳಿದು ಪ್ರತಿಯೊಂದು ಮಗುವಿನ ಬಳಿ ಬಂದರು? ಮಕ್ಕಳನ್ನು ನೋಡುವುದಕ್ಕೋಸ್ಕರ ತಂದೆ ಮಕ್ಕಳ ಬಳಿ ಬಂದರು. ಯಾರ್ಯಾರು ಸೇವಾದಾರಿ ಮಗು ಆಗಿದ್ದಾರೆ ಅನ್ನುವುದನ್ನು ನೋಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖಕ್ಕೆ ಬಂದರು. ಏಕೆಂದರೆ ಸೇವಾದಾರಿ ಮಕ್ಕಳು ಒಬ್ಬರು ಒಂದು ಕಡೆ ಕುಳಿತಿದ್ದರೆ ಇನ್ನೊಬ್ಬರು ಇನ್ನೊಂದು ಕಡೆ ಕುಳಿತಿರುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ಸ್ವಯಂ ಎದ್ದು ಬಂದು ಒಂದೊಂದು ಮಗುವನ್ನು ನೋಡಿದರು. ಈ ಮಗುವಿನಲ್ಲಿ ಯಾವ ಯಾವ ಗುಣ ಇದೆ ಎಂದು ತಂದೆ ಚೆಕ್ ಮಾಡಿದರು. ಈ ಮಗುವಿಗೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಪ್ರೀತಿ ಇದೆ ಎಂದು ತಂದೆ ಚೆಕ್ ಮಾಡಿದರು. ಎಲ್ಲಾ ಮಕ್ಕಳು ತಂದೆಯ ಸಮ್ಮುಖದಲ್ಲೇ ಕುಳಿತಿದ್ದಾರೆ. ಅಂದ ಮೇಲೆ ಎಲ್ಲಾ ಮಕ್ಕಳು ತಂದೆಗೆ ಅವಶ್ಯವಾಗಿ ಬಹಳಷ್ಟು ಪ್ರಿಯ ಆಗಿದ್ದಾರೆ. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳು ತಂದೆಗೆ ಪ್ರಿಯ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳಲ್ಲಿ ಇನ್ನು ಯಾವ ಯಾವ ಕೊರತೆ ಇದೆ ಎಂದು. ಏಕೆಂದರೆ ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೋ ಆ ಬ್ರಹ್ಮ ತಂದೆ ಕೂಡ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಬಾಪ್ತಾದ ಇಬ್ಬರು ಒಟ್ಟಿಗೆ ಇದ್ದಾರೆ. ಇಲ್ಲಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ. ಅಂದ ಮೇಲೆ
ಯಾರು ಎಷ್ಟು ಅನ್ಯರಿಗೆ ಸುಖವನ್ನು ಕೊಡುತ್ತಾರೋ, ಯಾರು ಅನ್ಯರಿಗೆ ಎಂದೂ ದುಃಖವನ್ನು ನೀಡುವುದಿಲ್ಲವೋ, ಅಂತಹ ಮಕ್ಕಳು ಗುಪ್ತ ರೂಪದಲ್ಲಿ ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಯಾರು ಎಲ್ಲರಿಗೂ ಬಹಳಷ್ಟು ಸುಖವನ್ನು ಕೊಡುತ್ತಾರೋ, ಯಾರು ಯಾರಿಗೂ ಎಂದೂ ದುಃಖವನ್ನು ಕೊಡುವುದಿಲ್ಲವೋ, ಅಂತಹ ಮಕ್ಕಳು ಗುಪ್ತ ರೂಪದಲ್ಲಿ ಇರಲು ಸಾಧ್ಯ ಇಲ್ಲ. ಗುಲಾಬಿ ಹೂವಿನ ಸಮಾನ ಆದಂತಹ ಮಕ್ಕಳು, ಮಲ್ಲಿಗೆ ಹೂವಿನ ಸಮಾನ ಆದಂತಹ ಮಕ್ಕಳು ಎಂದು ಗುಪ್ತ ರೂಪದಲ್ಲಿ ಸ್ವಯಂ ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಜ್ಞಾನವನ್ನು ತಿಳಿಸಿ ಪುನಃ ಮಕ್ಕಳಿಗೆ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಮಯದಲ್ಲಿ ಇಡೀ ದಿನ ನಾನು ಯಾವ ಯಾವ ಕಾರ್ಯವನ್ನು ಮಾಡಿದೆ ಎಂದು ಸ್ವಯಂ ನೋಡಿಕೊಳ್ಳಬೇಕು. ನನ್ನಲ್ಲಿ ಯಾವ ಅವಗುಣ ಇದೆ ಎಂದು ಸ್ವಯಂ ನೋಡಿಕೊಳ್ಳಬೇಕು. ಈ ಅವಗುಣ ನನ್ನಲ್ಲಿ ಇರುವ ಕಾರಣ ನಾನು ಪರಮಾತ್ಮ ತಂದೆಯ ಹೃದಯವನ್ನು ಸಂಪೂರ್ಣ ಗೆಲ್ಲಲು ಸಾಧ್ಯ ಆಗಿಲ್ಲ. ಈಗ ನಾವು ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಬೇಕು. ಅಂದ ಮೇಲೆ ಪರಮಾತ್ಮ ತಂದೆ ಸ್ವಯಂ ಪೀಠದಿಂದ ಎದ್ದು ಬಂದು ಮಕ್ಕಳನ್ನು ನೋಡುತ್ತಾರೆ. ಯಾರ್ಯಾರು ನನ್ನ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದಾರೆ ಎಂದು ತಂದೆ ಮಕ್ಕಳ ಸಮ್ಮುಖಕ್ಕೆ ಬಂದು ಮಕ್ಕಳನ್ನು ನೋಡುತ್ತಾರೆ. ಯಾವ ಸಮಯದಲ್ಲಿ ತಂದೆ ಮಕ್ಕಳ ಸಮ್ಮುಖಕ್ಕೆ ಬರುತ್ತಾರೋ ಆಗ ಮಕ್ಕಳಿಗೆ ತಕ್ಷಣ ಗೊತ್ತಾಗುತ್ತದೆ ನಾನು ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುತ್ತೇನೆ ಎಂದು. ಫೇಲ್ ಆಗುವಂತವರಿಗೆ ಮೊದಲೇ ನನಗೆ ಕಡಿಮೆ ಮಾರ್ಕ್ಸ್ ಬರುತ್ತದೆ ಎಂದು ಗೊತ್ತಿರುತ್ತದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ನನಗೆ ಎಷ್ಟು ಮಾರ್ಕ್ಸ್ ಸಿಗುತ್ತದೆ ಎಂದು. ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ನಾವು ಯಾರ ವಿದ್ಯಾರ್ಥಿಗಳಾಗಿದ್ದೇವೆ? ಭಗವಂತ ತಂದೆಯ ವಿದ್ಯಾರ್ಥಿಗಳಾಗಿದ್ದೇವೆ. ನಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು. ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಪರಮಾತ್ಮ ತಂದೆ ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ. ಪರಮಾತ್ಮ ತಂದೆ ಅತೀ ಮಧುರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಎಂದೂ ಮಕ್ಕಳಿಗೆ ಕಷ್ಟವನ್ನು ಕೊಡುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಒಂದೇ ಒಂದು ಮಾತನ್ನು ಹೇಳುತ್ತಾರೆ, ನೀವು ಈ ಚಕ್ರವನ್ನು ನೆನಪು ಮಾಡಿ ಎಂದು. ಇಲ್ಲಿ ಪರಮಾತ್ಮ ತಂದೆ ಜಾಸ್ತಿ ಶಿಕ್ಷಣವನ್ನು ಕಲಿಸುತ್ತಿಲ್ಲ. ಗುರಿ ಉದ್ದೇಶದ ಚಿತ್ರ ಸಮ್ಮುಖದಲ್ಲೇ ಇದೆ. ನಾವೀಗ ಈ ರೀತಿ ದೇವತೆ ಆಗಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದೇ ನಮ್ಮೆಲ್ಲರ ಗುರಿ ಉದ್ದೇಶ ಆಗಿದೆ. ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆಗಳ ಸಮಾನ ಪವಿತ್ರರಾಗುತ್ತೀರಾ. ಯಾವಾಗ ನೀವು ಪವಿತ್ರ ಆತ್ಮರಾಗುತ್ತೀರೋ ಆಗ ನೀವು ಮಾಲೆಯ ಮಣಿ ಆಗುತ್ತೀರಾ. ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಮಕ್ಕಳಿಗೆ ಖುಷಿಯಾಗುತ್ತದೆ. ಪರಮಾತ್ಮ ತಂದೆ ಅವಶ್ಯವಾಗಿ ನಮ್ಮನ್ನು ತಮ್ಮ ಸಮಾನ ಪವಿತ್ರ ಆತ್ಮರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಅವಶ್ಯವಾಗಿ ನಮ್ಮನ್ನು ತಮ್ಮ ಸಮಾನ ಜ್ಞಾನ ಸ್ವರೂಪರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇರುತ್ತದೆ. ಈಗ ಇನ್ನೂ ಯಾರು ಪರಿಪೂರ್ಣ ಆಗಿಲ್ಲ. ಅಂತ್ಯದಲ್ಲಿ ನಾವು ಸಂಪೂರ್ಣ ಆಗುತ್ತೇವೆ. ಸಂಪೂರ್ಣ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನೂ ಪ್ರೀತಿ ಮಾಡುತ್ತಾರೆ. ಬಾಬಾ ಎಂದು ಹೇಳಿದ ತಕ್ಷಣ ನಮ್ಮ ಮನಸ್ಸು ಅರಳಿ ಬಿಡುತ್ತದೆ. ತಂದೆಯ ಮೂಲಕ ನಮಗೆ ಬಹಳ ದೊಡ್ಡ ಆಸ್ತಿ ಸಿಗುತ್ತದೆ. ಒಬ್ಬ ತಂದೆಯನ್ನು ಬಿಟ್ಟು ನಮ್ಮ ಮನಸ್ಸು ಬೇರೆ ಯಾರ ಜೊತೆಗೂ ಜೋಡಣೆ ಆಗಲು ಸಾಧ್ಯ ಇಲ್ಲ. ಈಗ ಒಬ್ಬ ತಂದೆಯ ನೆನಪು ನಮಗೆ ಬಹಳಷ್ಟು ಕಾಡಿಸಬೇಕು. ಬಾಬಾ, ಬಾಬಾ, ಬಾಬಾ ಎಂದು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಹೇಗೆ ರಾಜನಿಗೆ ಮಗ ಇರುತ್ತಾನೆ, ಆ ರಾಜಕುಮಾರನಿಗೆ ನಾನು ರಾಜಕುಮಾರ ಆಗಿದ್ದೇನೆ ಅನ್ನುವ ರಾಜ್ಯದ ನಶೆ ಇರುತ್ತದೆ. ಈ ಸಮಯದಲ್ಲಿ ರಾಜರಿಗೆ ಅಷ್ಟೊಂದು ಗೌರವ ಇಲ್ಲ. ಯಾವಾಗ ಬ್ರಿಟಿಷ್ ಗೌರ್ಮೆಂಟ್ ಇತ್ತೋ ಆ ಸಮಯದಲ್ಲಿ ರಾಜರಿಗೆ ಬಹಳಷ್ಟು ಗೌರವ ಇತ್ತು. ಎಲ್ಲರೂ ರಾಜರಿಗೆ ನಮಸ್ಕಾರವನ್ನು ಮಾಡುತ್ತಿದ್ದರು. ವೈಸ್ರಾಯ್ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲ ರಾಜರಿಗೆ ನಮಸ್ಕಾರವನ್ನು ಮಾಡುತ್ತಿದ್ದರು. ಈ ಸಮಯದಲ್ಲಿ ರಾಜರ ಗತಿ ಕೂಡ ಏನಾಗಿದೆ ನೋಡಿ, ನಿಮಗೆ ಇದು ಕೂಡ ಗೊತ್ತಿದೆ. ಈಗ ಯಾರೂ ಬಂದು ಈ ಕಲಿಯುಗದಲ್ಲಿ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಬಡವರೇ ತಕ್ಷಣ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ ಎಂದು ಬಡವರು ತಿಳಿದುಕೊಳ್ಳುತ್ತಾರೆ. ಇಲ್ಲಿರುವಂತಹ ಎಲ್ಲಾ ವಸ್ತು ಪರಮಾತ್ಮ ತಂದೆಯದ್ದಾಗಿದೆ ಎಂದು ಬಡವರು ತಿಳಿದುಕೊಳ್ಳುತ್ತಾರೆ. ಬಡವರು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಾರೆ. ನನ್ನ ಬಳಿ ಇರುವಂತಹ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ. ಆದ್ದರಿಂದ ನಾನೀಗ ಪರಮಾತ್ಮ ತಂದೆಯ ಶ್ರೀಮಂತದಂತೆ ನಡೆದು ಎಲ್ಲಾ ಕಾರ್ಯವನ್ನು ಮಾಡಬೇಕು ಎಂದು ಬಡವರು ತಿಳಿದುಕೊಳ್ಳುತ್ತಾರೆ. ಶ್ರೀಮಂತರಿಗೆ ತಮ್ಮದೇ ಆದ ಹಣದ ನಶೆ ಇರುತ್ತದೆ. ಆದ್ದರಿಂದ ಶ್ರೀಮಂತರು ಪರಮಾತ್ಮ ತಂದೆಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಲು ಸಾಧ್ಯ ಇಲ್ಲ.
ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಇನ್ನು ಕೆಲವೊಂದು ಸ್ಥಾನದಲ್ಲಿ ದೊಡ್ಡವರನ್ನೂ ಕೂಡ ಮೇಲೆ ಎತ್ತಬೇಕಾಗುತ್ತದೆ. ದೊಡ್ಡವರನ್ನು ನೋಡಿ ಬಡವರು ತಕ್ಷಣ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಜಗತ್ತಿನ ಜನ ನೋಡುತ್ತಾರೆ, ಇಷ್ಟು ದೊಡ್ಡ ವ್ಯಕ್ತಿ ಜ್ಞಾನವನ್ನು ಕೇಳಲು ಇಲ್ಲಿಗೆ ಬರುತ್ತಿದ್ದಾರೆ ಅಂದ ಮೇಲೆ ದೊಡ್ಡ ವ್ಯಕ್ತಿಯನ್ನು ನೋಡಿ ಬಡವರು ಕೂಡ ಜ್ಞಾನವನ್ನು ಕೇಳಲು ಇಲ್ಲಿಗೆ ಬರುತ್ತಾರೆ. ಆದರೆ ಪಾಪ ಬಡವರು ಬಹಳಷ್ಟು ಭಯ ಪಡುತ್ತಾರೆ. ಒಂದು ದಿನ ನಿಮ್ಮ ಬಳಿ ಎಲ್ಲಾ ಬಡವರೂ ಕೂಡ ಬರುತ್ತಾರೆ. ಒಂದು ದಿನ ಶ್ರೀಮಂತರು ಕೂಡ ನಿಮ್ಮ ಬಳಿ ಬರುತ್ತಾರೆ. ನಂತರ ನೀವು ಅವರೆಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ. ಯಾವಾಗ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಅವರು ಬಹಳಷ್ಟು ಖುಷಿಯ ಅನುಭವವನ್ನು ಮಾಡುತ್ತಾರೆ. ಅವರು ತಕ್ಷಣ ಪರಮಾತ್ಮ ತಂದೆಗೆ ಅಂಟಿಕೊಂಡು ಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅವರಿಗೋಸ್ಕರ ನೀವು ವಿಶೇಷವಾಗಿ ಟೈಮ್ ಅನ್ನು ಕೊಡಬೇಕು. ವಿಶೇಷ ಟೈಮ್ ಅನ್ನು ಕೊಟ್ಟು ಅವರಿಗೆ ಜ್ಞಾನವನ್ನು ತಿಳಿಸಬೇಕು. ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ನಾವೀಗ ಸರ್ವರ ಉದ್ಧಾರವನ್ನು ಮಾಡಬೇಕು ಎಂದು. ಬಡವರು ಕೂಡ ಶಿಕ್ಷಣವನ್ನು ಕಲಿತು ದೊಡ್ಡ ಆಫೀಸರ್ ಆಗುತ್ತಾರೆ. ನೀವೆಲ್ಲರೂ ಈಶ್ವರನ ಮಿಷನ್ ಅಲ್ಲಿ ಇದ್ದೀರಾ. ನೀವೀಗ ಸರ್ವರ ಉದ್ಧಾರವನ್ನು ಮಾಡಬೇಕು. ಗಾಯನ ಕೂಡ ಇದೆ. ಶಬರಿಯ ಬೋರೆ ಹಣ್ಣನ್ನು ರಾಮ ತಿಂದರು ಎಂದು ಬುದ್ಧಿ ಹೇಳುತ್ತದೆ. ಸದಾ ಬಡವರಿಗೆ ದಾನವನ್ನು ನೀಡಬೇಕು, ಶ್ರೀಮಂತರಿಗೆ ಎಂದೂ ದಾನವನ್ನು ನೀಡುವುದಿಲ್ಲ. ಮುಂದೆ ಹೋದಂತೆ ನೀವು ಸರ್ವರಿಗೂ ಜ್ಞಾನವನ್ನು ದಾನವಾಗಿ ನೀಡಬೇಕಾಗುತ್ತದೆ. ನೀವು ಮುಂದೆ ಹೋದಂತೆ ಈ ಎಲ್ಲಾ ಕಾರ್ಯವನ್ನು ಮಾಡಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿ ಯೋಗ ಬಲ ಬಹಳ ಜಾಸ್ತಿ ಇರಬೇಕು. ಆ ಯೋಗ ಬಲಕ್ಕೆ ಆಕರ್ಷಿತರಾಗಿ ಅನೇಕರು ನಿಮ್ಮ ಬಳಿ ಬರುತ್ತಾರೆ. ಈಗ ಮಕ್ಕಳಲ್ಲಿ ಯೋಗದ ಶಕ್ತಿ ಕಡಿಮೆ ಇದೆ, ಏಕೆಂದರೆ ಮಕ್ಕಳಲ್ಲಿ ದೇಹಾಭಿಮಾನ ಇದೆ. ಪ್ರತಿಯೊಬ್ಬರು ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಿ. ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಎಂದು. ನನ್ನ ಬುದ್ಧಿಯೋಗ ಬೇರೆ ಯಾರ ನೆನಪಿನಲ್ಲೂ ಸಿಕ್ಕಿ ಹಾಕಿಕೊಂಡಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಈಗ ನಮ್ಮ ಸ್ಥಿತಿ ಹೇಗಿರಬೇಕು ಅಂದರೆ, ನಾವು ಯಾರನ್ನು ನೋಡಿದರೂ ಕೂಡ ನಮ್ಮ ಮನಸ್ಸು ಚಂಚಲ ಆಗಬಾರದು. ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದಾರೆ, ಮಕ್ಕಳೇ ದೇಹಾಭಿಮಾನಕ್ಕೆ ವಶ ಆಗಬೇಡಿ. ಎಲ್ಲರೂ ನನ್ನ ಸೋದರ ಆತ್ಮರಾಗಿದ್ದಾರೆ ಎಂದು ತಿಳಿದುಕೊಳ್ಳಿ. ಆತ್ಮಕ್ಕೆ ಗೊತ್ತಿದೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ. ನಾವೀಗ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಬೇಕು. ಅಂತ್ಯದಲ್ಲಿ ಒಂದು ವೇಳೆ ಬೇರೆ ಯಾವುದಾದರೂ ವ್ಯಕ್ತಿಯ ನೆನಪು ನಮಗೆ ಬಂದರೆ ನಾವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಅದಕ್ಕೋಸ್ಕರ ನಾವೀಗ ನಮ್ಮ ಸ್ಥಿತಿಯನ್ನು ಬಹಳಷ್ಟು ಶಕ್ತಿಶಾಲಿ ಮಾಡಿಕೊಳ್ಳಬೇಕು ಮತ್ತು ನಾವು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಬೇಕು. ಆಂತರ್ಯದಲ್ಲಿ ನಾವು ಸ್ವಯಂ ತಿಳಿದುಕೊಳ್ಳಬೇಕು, ಯಾವಾಗ ನಾನು ಇಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇನೋ ಆಗ ನನಗೆ ಇಂತಹ ದೇವತಾ ಪದವಿ ಸಿಗುತ್ತದೆ ಎಂದು. ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಈಗ ಬಹಳ ಚೆನ್ನಾಗಿ ಸೇವೆ ನಡೆಯುತ್ತಿದೆ. ಅಂದ ಮೇಲೆ ನಿಮ್ಮಲ್ಲಿ ಯಾವಾಗ ಯೋಗದ ಬಲ ಇರುತ್ತದೆಯೋ ಆಗ ಎಲ್ಲರೂ ನಿಮಗೆ ಆಕರ್ಷಿತರಾಗಿ ನಿಮ್ಮ ಬಳಿ ಬರುತ್ತಾರೆ. ಅನೇಕ ಜನ್ಮದ ಕಲ್ಮಶ ಆತ್ಮದಲ್ಲಿ ಸೇರಿಕೊಂಡಿದೆ. ಆತ್ಮನಾದ ನನ್ನಲ್ಲಿ ಅನೇಕ ಜನ್ಮದ ಕಲ್ಮಶ ಇದೆ ಅನ್ನುವ ವಿಚಾರ ಬ್ರಾಹ್ಮಣರಾದ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಈಗ ಎಲ್ಲಾ ಆತ್ಮರು ಅವಶ್ಯವಾಗಿ ಪಾವನ ಆಗಬೇಕು. ಯಾರೊಬ್ಬರು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ನಿಮಗೆ ಗೊತ್ತಿದೆ, ನಾವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಪರಮಾತ್ಮ ತಂದೆ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಹೇಗೆ ಪರಮಾತ್ಮ ತಂದೆ ಬೇಹದ್ದಿನಲ್ಲಿ ನಿಂತಿದ್ದಾರೆ ಅಂದ ಮೇಲೆ ಮಕ್ಕಳು ಕೂಡ ಬೇಹದ್ದಿನ ವಿಚಾರವನ್ನೇ ಮಾಡಬೇಕು. ಪರಮಾತ್ಮ ತಂದೆಗೆ ಆತ್ಮರ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ. ಇಷ್ಟು ದಿನ ಪರಮಾತ್ಮ ತಂದೆಗೆ ಆತ್ಮರ ಬಗ್ಗೆ ಅಷ್ಟೊಂದು ಪ್ರೀತಿ ಇರಲಿಲ್ಲ. ಏಕೆ? ಏಕೆಂದರೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿತ್ತು. ಪತಿತ ಆತ್ಮರನ್ನು ಪರಮಾತ್ಮ ತಂದೆ ಏಕೆ ಪ್ರೀತಿ ಮಾಡುತ್ತಾರೆ? ಪತಿತ ಆತ್ಮರನ್ನು ಪರಮಾತ್ಮ ತಂದೆ ಪ್ರೀತಿ ಮಾಡುವುದಿಲ್ಲ. ಈಗ ಪರಮಾತ್ಮ ತಂದೆ ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಅಂದ ಮೇಲೆ ನೀವೀಗ ಅವಶ್ಯವಾಗಿ ಪರಮಾತ್ಮ ತಂದೆಗೆ ಪ್ರಿಯ ಆದಂತಹ ಆತ್ಮರಾಗಬೇಕು. ಪರಮಾತ್ಮ ತಂದೆ ಅತೀ ಪ್ರಿಯ ತಂದೆ ಆಗಿದ್ದಾರೆ. ಅಂದ ಮೇಲೆ ತಂದೆ ಮಕ್ಕಳನ್ನು ಬಹಳಷ್ಟು ಆಕರ್ಷಣೆ ಮಾಡುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ಎಷ್ಟು ಜಾಸ್ತಿ ನೀವು ಪವಿತ್ರರಾಗುತ್ತೀರೋ ಅಷ್ಟು ಪರಮಾತ್ಮ ತಂದೆ ಜಾಸ್ತಿ ನಿಮ್ಮನ್ನು ಆಕರ್ಷಣೆ ಮಾಡುತ್ತಾರೆ. ಪರಮಾತ್ಮ ತಂದೆಯ ಕಡೆ ನೀವು ಜಾಸ್ತಿ ಆಕರ್ಷಿತರಾಗುತ್ತೀರಾ. ನೀವು ಪವಿತ್ರರಾದಾಗ ತಂದೆಯ ಆಕರ್ಷಣೆ ನಿಮ್ಮನ್ನು ಬಹಳ ಜಾಸ್ತಿ ಆಕರ್ಷಿಸುತ್ತದೆ. ಪರಮಾತ್ಮ ತಂದೆಯ ಆಕರ್ಷಣೆ ನಿಮ್ಮನ್ನು ಬಹಳ ಜಾಸ್ತಿ ಆಕರ್ಷಣೆ ಮಾಡಿದಾಗ ನಿಮಗೆ ತಂದೆಯನ್ನು ಬಿಟ್ಟು ಇರಲು ಸಾಧ್ಯ ಆಗುವುದಿಲ್ಲ. ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇಂತಹ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ.
ಪರಮಾತ್ಮ ತಂದೆಯನ್ನು ನೀವು ನೋಡುತ್ತೀರಾ ಮತ್ತು ತಿಳಿದುಕೊಳ್ಳುತ್ತೀರಾ. ನಾನೀಗ ಹೋಗಿ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಬೇಕು ಎಂದು. ಇಂತಹ ತಂದೆಯಿಂದ ಪುನಃ ನಾನು ಎಂದೂ ಅಗಲುವುದಿಲ್ಲ ಎಂದು ಮಕ್ಕಳು ತಿಳಿದುಕೊಳ್ಳುತ್ತೀರಾ. ಪುನಃ ಮಕ್ಕಳಾದ ನೀವೂ ಕೂಡ ಪರಮಾತ್ಮ ತಂದೆಯನ್ನು ಆಕರ್ಷಣೆ ಮಾಡುತ್ತೀರಾ. ಇದು ಮಕ್ಕಳ ಚಮತ್ಕಾರ ಆಗಿದೆ. ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತೀರಾ. ಇನ್ನು ಮಕ್ಕಳಲ್ಲಿ ಅವಶ್ಯವಾಗಿ ಯಾವುದೋ ಒಂದು ಕೊರತೆಯಂತೂ ಇದೆ. ಆದರೂ ಕೂಡ ಮಕ್ಕಳು ತಮ್ಮ ಸ್ಥಿತಿಗನುಸಾರವಾಗಿ ಸಮಯಕ್ಕೆ ಸರಿಯಾಗಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತೀರಾ. ನೀವು ಅನ್ಯರಿಗೆ ದುಃಖವನ್ನು ನೀಡುವಂತಹ ವ್ಯಕ್ತಿಯಾಗಿದ್ದೀರಾ ಅನ್ನುವ ರೂಪದಲ್ಲಿ ತಂದೆಗೆ ನೀವು ಕಾಣಿಸುತ್ತಿಲ್ಲ. ಅಂದರೆ ನೀವ್ಯಾರು ಅನ್ಯರಿಗೆ ದುಃಖವನ್ನು ಕೊಡುವುದಿಲ್ಲ. ಕಾಯಿಲೆ ಬಂದರೂ ಕೂಡ ಅದು ಕರ್ಮ ಭೋಗ ಆಗಿದೆ. ನೀವು ಸ್ವಯಂ ತಿಳಿದುಕೊಂಡಿದ್ದೀರಾ. ಎಲ್ಲಿಯವರೆಗೂ ಈ ಜಗತ್ತಿನಲ್ಲಿ ನಾವು ಇರುತ್ತೇವೋ ಅಲ್ಲಿಯವರೆಗೂ ಕರ್ಮ ಭೋಗ ನಮಗೆ ಸ್ವಲ್ಪ ಕಾಟವನ್ನು ಕೊಡುತ್ತಿರುತ್ತದೆ. ಅಂದರೆ ಈ ಶರೀರಕ್ಕೆ ಏನಾದರೂ ಆಗುತ್ತಿರುತ್ತದೆ. ಅಂದರೆ ಸ್ವಲ್ಪವಾದರೂ ಕಾಯಿಲೆ ಬರುತ್ತಿರುತ್ತದೆ. ಬಲೆ ಬ್ರಹ್ಮ ತಂದೆಯ ಶರೀರ ಶಿವ ತಂದೆಗೆ ರಥ ಆಗಿದೆ. ಬ್ರಹ್ಮನ ತನು ಶಿವನ ರಥ ಆಗಿದ್ದರೂ ಕೂಡ ಅಂತಿಮ ಸಮಯದವರೆಗೂ ಬ್ರಹ್ಮ ತಂದೆ ತಮ್ಮ ಕರ್ಮ ಭೋಗವನ್ನು ತಾವು ಅನುಭವ ಮಾಡಲೇಬೇಕು. ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಗೆ ಆಶೀರ್ವಾದವನ್ನು ಮಾಡಿ ಇವರನ್ನು ರೋಗದಿಂದ ಮುಕ್ತ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಈ ರೀತಿ ಆಗಲು ಸಾಧ್ಯ ಇಲ್ಲ. ಈ ಬ್ರಹ್ಮ ತಂದೆ ಕೂಡ ಸ್ವಯಂನ ಪುರುಷಾರ್ಥವನ್ನು ಮಾಡಲೇಬೇಕು. ಇನ್ನು ಈ ಬ್ರಹ್ಮ ತಂದೆ ಪರಮಾತ್ಮ ತಂದೆಗೆ ತಮ್ಮ ರಥವನ್ನು ಕೊಟ್ಟಿದ್ದಾರೆ. ಪರಮಾತ್ಮ ತಂದೆಗೆ ಬ್ರಹ್ಮ ತಂದೆ ರಥವನ್ನು ನೀಡಿರುವ ಕಾರಣ ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ಸ್ವಲ್ಪ ಬಹುಮಾನವನ್ನು ಕೊಡುತ್ತಾರೆ. ಬ್ರಹ್ಮ ತಂದೆ ಶಿವ ತಂದೆಗೆ ರಥವನ್ನು ನೀಡಿರುವ ಕಾರಣ ಬ್ರಹ್ಮ ತಂದೆಗೆ ಸ್ವಲ್ಪ ಫಲ ಅಂತೂ ಶಿವ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ. ಅನೇಕ ಮಕ್ಕಳು ಬಂಧನದಲ್ಲಿ ಇರುವಂತಹ ಮಕ್ಕಳಾಗಿದ್ದಾರೆ. ಬಂಧನದಲ್ಲಿರುವಂತಹ ಮಕ್ಕಳು ಹೇಗೆ ತಂದೆಯ ಬಳಿ ಓಡೋಡಿ ಬರುತ್ತಾರೆ ನೋಡಿ. ಹೇಗೆ ಯುಕ್ತಿಯಿಂದ ಸ್ವಯಂ ಮುಕ್ತ ಮಾಡಿಕೊಂಡು ತಂದೆಯ ಬಳಿ ಬರುತ್ತಾರೆ. ಬಂಧನದಲ್ಲಿ ಇರುವಂತಹ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಜಾಸ್ತಿ ಪ್ರೀತಿ ಇದೆಯೋ ಅಷ್ಟು ಜಾಸ್ತಿ ಪ್ರೀತಿ ಬೇರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಇಲ್ಲ. ಅನೇಕ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ಬಂಧನದಲ್ಲಿ ಇರುವಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ಎಷ್ಟು ಪ್ರೀತಿ ಮಾಡುತ್ತಾರೆ ಅಂದರೆ ಅವರ ಪ್ರೀತಿಯನ್ನು ಬೇರೆ ಯಾರಿಗೂ ಹೋಲಿಕೆ ಮಾಡಲು ಸಾಧ್ಯ ಇಲ್ಲ. ಬಂಧನದಲ್ಲಿ ಇರುವಂತಹ ಮಕ್ಕಳು ಕಡಿಮೆ ಯೋಗವನ್ನು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಬಂಧನದಲ್ಲಿ ಇರುವಂತಹ ಮಕ್ಕಳು ಬಹಳ ಕಡಿಮೆ ಯೋಗವನ್ನು ಮಾಡುತ್ತಾರೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಬಂಧನದಲ್ಲಿ ಇರುವಂತಹ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಬಹಳಷ್ಟು ಅಳುತ್ತಾರೆ. ಬಾಬಾ, ಓ ಬಾಬಾ, ನಾವು ಯಾವಾಗ ನಿಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತೇವೆ ಎಂದು ಬಂಧನದಲ್ಲಿ ಇರುವಂತಹ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಚಡಪಡಿಸುತ್ತಿರುತ್ತಾರೆ. ಬಾಬಾ, ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ಬಾಬಾ, ನಾನು ನಿಮ್ಮ ಜೊತೆಗೆ ಯಾವಾಗ ಮಿಲನವನ್ನು ಮಾಡುತ್ತೇನೆ? ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಲು ಬಂಧನದಲ್ಲಿರುವಂತಹ ಮಕ್ಕಳು ಚಡಪಡಿಸುತ್ತಿರುತ್ತಾರೆ. ಇಂತಿಂತಹ ಬಂಧನದಲ್ಲಿರುವಂತಹ ಮಕ್ಕಳಿದ್ದಾರೆ. ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಪ್ರೇಮದ ಕಣ್ಣೀರನ್ನು ಸುರಿಸುತ್ತಾರೆ. ಆ ಕಣ್ಣೀರು ದುಃಖದ ಕಣ್ಣೀರಲ್ಲ, ಅದು ಪ್ರೀತಿಯ ಕಣ್ಣೀರಾಗಿದೆ. ಆ ಪ್ರೀತಿಯ ಕಣ್ಣೀರು ಪರಮಾತ್ಮ ತಂದೆಯ ಬಳಿ ಮುತ್ತಾಗಿ ಬಿಡುತ್ತದೆ. ಅಂದ ಮೇಲೆ ಆ ಬಂಧನದಲ್ಲಿರುವಂತಹ ಮಕ್ಕಳು ಕಡಿಮೆ ಯೋಗವನ್ನು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಬಂಧನದಲ್ಲಿರುವಂತಹ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಬಹಳಷ್ಟು ಚಡಪಡಿಸುತ್ತಿರುತ್ತಾರೆ. ಬಂಧನದಲ್ಲಿರುವಂತಹ ಮಕ್ಕಳ ನೆನಪು ಚಡಪಡಿಸುವಂತಹ ನೆನಪಾಗಿದೆ. ಓ ಬಾಬಾ, ನಾನು ನಿಮ್ಮ ಜೊತೆಗೆ ಯಾವಾಗ ಮಿಲನವನ್ನು ಮಾಡುತ್ತೇನೆ ಎಂದು ಬಂಧನದಲ್ಲಿರುವಂತಹ ಮಕ್ಕಳು ತಂದೆಯ ಜೊತೆ ಮಿಲನವನ್ನು ಮಾಡಲು ಚಡಪಡಿಸುತ್ತಿರುತ್ತಾರೆ. ಎಲ್ಲಾ ದುಃಖವನ್ನು ಸಮಾಪ್ತಿ ಮಾಡುವಂತಹ ಬಾಬಾ, ನಿಮ್ಮ ಜೊತೆಗೆ ಯಾವಾಗ ನಾನು ಮಿಲನವನ್ನು ಮಾಡುತ್ತೇನೆ ಎಂದು ಬಂಧನದಲ್ಲಿರುವ ಮಕ್ಕಳು ತಂದೆಯನ್ನು ಕೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವ ಸಮಯದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಮತ್ತು ನೀವು ಯಾವಾಗ ಸೇವೆಯನ್ನು ಮಾಡುತ್ತೀರೋ, ಬಲೆ ಕೆಲವರ ಜೀವನದಲ್ಲಿ ಬಂಧನ ಇರುತ್ತದೆ. ಅವರು ಸ್ವಯಂ ಸೇವೆಯನ್ನು ಮಾಡಲು ಆಗುವುದಿಲ್ಲ. ಆದರೆ ಪರಮಾತ್ಮ ತಂದೆಯನ್ನು ಬಂಧನದಲ್ಲಿರುವಂತಹ ಮಕ್ಕಳು ಹೆಚ್ಚು ನೆನಪು ಮಾಡುವ ಕಾರಣ ಅವರಿಗೆ ತಂದೆಯ ಮೂಲಕ ನೆನಪಿನ ಶಕ್ತಿ ಜಾಸ್ತಿ ಪ್ರಾಪ್ತಿಯಾಗುತ್ತದೆ. ತಂದೆಯ ನೆನಪಿನಲ್ಲೇ ಎಲ್ಲವೂ ಸಮಾವೇಶ ಆಗಿದೆ. ಆದ್ದರಿಂದ ಬಂಧನದಲ್ಲಿರುವಂತಹ ಮಕ್ಕಳು ತಂದೆಯ ನೆನಪಿನಲ್ಲಿ ಚಡಪಡಿಸುತ್ತಿರುತ್ತಾರೆ. ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಯಾವಾಗ ನನಗೆ ಅವಕಾಶ ಸಿಗುತ್ತದೆಯೋ ಎಂದು ಬಂಧನದಲ್ಲಿರುವವರು ತಂದೆಯ ಜೊತೆ ಮಿಲನವನ್ನು ಮಾಡಲು ಚಡಪಡಿಸುತ್ತಿರುತ್ತಾರೆ. ಬಂಧನದಲ್ಲಿರುವಂತಹ ಮಕ್ಕಳು ಇಡೀ ದಿನ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಿರುತ್ತಾರೆ. ಮುಂದೆ ಹೋದಂತೆ, ದಿನ ಪ್ರತಿದಿನ ಕಳೆದಂತೆ ಬಂಧನದಲ್ಲಿರುವಂತಹ ಮಕ್ಕಳು ತಂದೆಯನ್ನು ಇನ್ನೂ ಜಾಸ್ತಿ ಆಕರ್ಷಣೆ ಮಾಡುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ಬಂಧನದಲ್ಲಿರುವಂತಹ ಮಕ್ಕಳು ನಿಮ್ಮನ್ನು ಕೂಡ ಹೆಚ್ಚು ಆಕರ್ಷಣೆ ಮಾಡುತ್ತಾರೆ. ಸ್ನಾನವನ್ನು ಮಾಡುತ್ತಾ, ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಾ,
ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಬಾಬಾ, ನಾನು ಬಂಧನದಿಂದ ಮುಕ್ತ ಆಗುವಂತಹ ದಿನ ಎಂದು ಬರುತ್ತದೆ ಎಂದು ಅವರು ತಂದೆಯನ್ನು ಕೇಳುತ್ತಾರೆ. ಪಾಪ, ಬಂಧನದಲ್ಲಿರುವಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ. ಬಾಬಾ, ಇವರು ನಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತಿದ್ದಾರೆ, ನಾನು ಏನನ್ನು ಮಾಡಲಿ ಎಂದು. ಮಕ್ಕಳಿಗೆ ನೀವು ಹೊಡೆಯಬಹುದೇ, ಮಕ್ಕಳಿಗೆ ನಾವು ಹೊಡೆಯಬಹುದೇ ಎಂದು ಅನೇಕ ಮಕ್ಕಳು ತಂದೆಯನ್ನು ಕೇಳುತ್ತಾರೆ. ನಮ್ಮ ಮಕ್ಕಳಿಗೆ ನಾವು ಹೊಡೆಯಬಹುದೇ ಎಂದು ಅನೇಕ ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ. ಮಕ್ಕಳಿಗೆ ಹೊಡೆದರೆ ನಮಗೆ ಪಾಪ ಬರುವುದಿಲ್ಲ ತಾನೆ ಎಂದು ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಮಯದ ಮಕ್ಕಳು ಎಂತಹ ಕೆಟ್ಟ ಮಕ್ಕಳಾಗಿದ್ದಾರೆ ಅಂದರೆ ಆ ಮಾತನ್ನೇ ನೀವು ಕೇಳಬೇಡಿ. ಕೆಲವರಿಗೆ ಪತಿ ಬಹಳಷ್ಟು ದುಃಖವನ್ನು ಕೊಡುತ್ತಾರೆ. ಪತಿ ದುಃಖವನ್ನು ಕೊಟ್ಟಾಗ ಪತ್ನಿ ಆಂತರ್ಯದಲ್ಲೇ ವಿಚಾರವನ್ನು ಮಾಡುತ್ತಾರೆ, ಯಾವಾಗ ಈ ಪತಿಯ ಬಂಧನದಿಂದ ನನಗೆ ಮುಕ್ತಿ ಸಿಗುತ್ತದೆಯೋ, ಈ ಪತಿಯ ಬಂಧನದಿಂದ ಮುಕ್ತಿ ಸಿಕ್ಕರೆ ನಾನು ಹೋಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೇನೆ ಎಂದು ಬಂಧನದಲ್ಲಿರುವ ಮಕ್ಕಳು ವಿಚಾರವನ್ನು ಮಾಡುತ್ತಾರೆ. ಬಾಬಾ, ನನ್ನ ಜೀವನದಲ್ಲಿ ಬಹಳ ದೊಡ್ಡ ಬಂಧನ ಇದೆ, ನನ್ನ ಜೀವನದಲ್ಲಿ ಬಹಳ ಕಠೋರ ಬಂಧನ ಇದೆ, ನಾನು ಏನನ್ನು ಮಾಡಲಿ ಎಂದು ಮಕ್ಕಳು ತಂದೆಯನ್ನು ಕೇಳುತ್ತಾರೆ. ಈ ಪತಿಯ ಬಂಧನದಿಂದ ಯಾವಾಗ ನನಗೆ ಮುಕ್ತಿ ಸಿಗುತ್ತದೆ ಎಂದು ತಂದೆಯನ್ನು ಕೇಳುತ್ತಾರೆ. ಬಂಧನದಲ್ಲಿರುವಂತಹ ಮಕ್ಕಳು ಕೇವಲ ಬಾಬಾ 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 ಎಂದು ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಆ ಬಂಧನದಲ್ಲಿರುವ ಮಕ್ಕಳ ನೆನಪಿನಲ್ಲೂ ಕೂಡ ಆಕರ್ಷಣೆ ಇರುತ್ತದೆ ತಾನೆ. ಅಬಲೆಯರು ಬಹಳಷ್ಟು ಸಹನೆಯನ್ನು ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ. ಮಕ್ಕಳೇ, ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ಬಂಧನ ಸಮಾಪ್ತಿಯಾಗುತ್ತದೆ ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್. ನಾವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ನನ್ನಲ್ಲಿ ಯಾವ ಅವಗುಣವೂ ಇಲ್ಲ ತಾನೆ. ನನ್ನ ನೆನಪು ಪರಮಾತ್ಮ ತಂದೆಗೆ ಎಷ್ಟು ತಲುಪುತ್ತಿದೆ? ನನ್ನ ಸ್ವಭಾವ ದೈವಿ ಸ್ವಭಾವ ಆಗಿದೆಯಾ? ನನ್ನ ವೃತ್ತಿ ಬೇರೆ ಯಾವ ಕಡೆಯೂ ಅಲೆದಾಡುತ್ತಿಲ್ಲ ತಾನೆ? ಸೆಕೆಂಡ್ ಪಾಯಿಂಟ್. ನಾವೀಗ ಎಷ್ಟು ಅತಿ ಮಧುರರಾಗಬೇಕು ಅಂದರೆ ಪರಮಾತ್ಮ ತಂದೆ ನಮ್ಮನ್ನು ಆಕರ್ಷಣೆ ಮಾಡುತ್ತಿರಬೇಕು. ನಾವು ಎಷ್ಟು ಅತಿ ಮಧುರರಾಗಬೇಕು ಅಂದರೆ ತಂದೆಯ ಆಕರ್ಷಣೆ ನಮ್ಮನ್ನು ಆಕರ್ಷಿಸಬೇಕು. ಎಲ್ಲರಿಗೂ ನಾವು ಸುಖವನ್ನೇ ಕೊಡಬೇಕು. ಅತಿ ಪ್ರೀತಿಯ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಇಂದಿನ ವರದಾನ ಆಗಿದೆ. ಜೊತೆಗಾರನನ್ನು ಸದಾ ಜೊತೆಗೆ ಇಟ್ಟುಕೊಂಡು ಸಹಯೋಗದ ಅನುಭವವನ್ನು ಮಾಡುವಂತಹ ಕಂಬೈನ್ಡ್ ರೂಪಧಾರಿಗಳಾಗಿ ಸದಾ ನಾನು ಮತ್ತು ಪರಮಾತ್ಮ ತಂದೆ ಹೇಗೆ ಕಂಬೈನ್ಡ್ ಆಗಿರಬೇಕು ಅಂದರೆ ನನ್ನನ್ನು ಪರಮಾತ್ಮ ತಂದೆಯಿಂದ ಯಾರು ದೂರ ಮಾಡಲು ಸಾಧ್ಯ ಆಗಬಾರದು. ಪರಮಾತ್ಮ ತಂದೆಯ ಜೊತೆಗೆ ನಾವು ಹೇಗೆ ಕಂಬೈನ್ಡ್ ಆಗಿರಬೇಕು ಅಂದರೆ ನಮ್ಮನ್ನು ಮತ್ತು ಪರಮಾತ್ಮ ತಂದೆಯನ್ನು ಯಾರು ದೂರ ಮಾಡಲು ಸಾಧ್ಯ ಆಗಬಾರದು ಎಂದು ಸ್ವಯಂ ಅನ್ನು ಒಂಟಿ ಎಂದು ತಿಳಿದುಕೊಳ್ಳಬೇಡಿ. ಬಾಪ್ತಾದ ಅವಿನಾಶಿ ರೂಪದಲ್ಲಿ ಜೊತೆಯನ್ನು ನಿಭಾಯಿಸುವುದಕ್ಕೋಸ್ಕರ ನಮ್ಮೆಲ್ಲರ ಜೊತೆಗಾರ ಆಗಿದ್ದಾರೆ. ಅವಿನಾಶಿ ರೂಪದಲ್ಲಿ ಜೊತೆಯನ್ನು ನಿಭಾಯಿಸುವಂತಹ ಪರಮಾತ್ಮ ತಂದೆ ನಮ್ಮೆಲ್ಲರ ಜೊತೆಗಾರ ಆಗಿದ್ದಾರೆ. ಬಾಬಾ ಎಂದು ಕರೆದ ತಕ್ಷಣ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿಬಿಡುತ್ತಾರೆ. ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ನಮ್ಮವರಾಗಿದ್ದಾರೆ. ಪರಮಾತ್ಮ ತಂದೆ ನಮ್ಮ ಪ್ರತಿಯೊಂದು ಸೇವೆಯಲ್ಲೂ ನಮಗೆ ಸಹಯೋಗವನ್ನು ನೀಡುತ್ತಾರೆ. ನಾವು ಕೇವಲ ಪರಮಾತ್ಮ ತಂದೆಯ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ನಾನು ಪರಮಾತ್ಮ ತಂದೆಯ ಜೊತೆಗೆ ಕಂಬೈನ್ಡ್ ರೂಪದಲ್ಲಿ ಇದ್ದೇನೆ ಅನ್ನುವ ಆತ್ಮಿಕ ನಶೆ ನಮಗೆ ಇರಬೇಕು. ಇಂದಿನ ಶ್ಲೋಗನ್ ಆಗಿದೆ, ಸೇವೆ ಮತ್ತು ಸ್ವಉನ್ನತಿಯ ಬ್ಯಾಲೆನ್ಸ್ ಇರಬೇಕು. ಆಗ ಸದಾ ಸಫಲತೆ ಪ್ರಾಪ್ತಿಯಾಗುತ್ತದೆ. ಸದಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ಸ್ವ ಉನ್ನತಿಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಬೇಕು. ಸೇವೆ ಮತ್ತು ಸ್ವ ಉನ್ನತಿಯ ಬ್ಯಾಲೆನ್ಸ್ ಇದ್ದಾಗ ಪ್ರತಿ ಕಾರ್ಯದಲ್ಲೂ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.